ಎಷ್ಟೋ ಜೀವಗಳು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಮಲಗ್ತಾ ಇದ್ದಾವೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ಅಥವಾ ತಿನ್ನೋದಿಕ್ಕೆ ಸರಿಯಾದ ರೀತಿಯಲ್ಲಿ ಫುಡ್ ಸಿಗದೆ, ಕುಡಿಯೋದಿಕ್ಕೆ ನೀರಿಲ್ಲದೆ, ಆದರೆ ಈ ಅಭ್ಯರ್ಥಿ ಮಾತ್ರ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ತಿದ್ದಾರೆ ಅಂತೇಳಿ. ನಾವು ಸಾಧಾರಣವಾಗಿ ದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡೋದು ನೋಡ್ತಾ ಇರ್ತೀವಿ, ಆದರೆ ಈ ಮನುಷ್ಯ ಜನಪ್ರತಿನಿಧಿ, ಜನರ ಸಮಸ್ಯೆಯನ್ನು ಆಲಿಸಬೇಕಾದವರು ಹಾಲಿನ ಅಭಿಷೇಕವನ್ನು ಮಾಡಿಸಿಕೊಂಡು ಶೋಕಿ ಮಾಡ್ತಾ ಇದ್ದಾರೆ. ಹಾಲು ಗೋಲಾಗೋದು ನೋಡಿದ್ರೆ ಎಂಥವ್ರಿಗಾದ್ರೂ ಅವ್ರ ಕ್ಷಣ ಹೊಟ್ಟೆ ಉರಿಯುತ್ತೆ. ಲೀಟರ್ ಗಟ್ಟಲೆ ಹಾಲನ್ನು ಮನಸ್ಸಿಗೆ ಬಂದಾಗ ಚೆಲ್ತಾ ಇದ್ದಾರೆ. ಅಭಿಷೇಕದ ನೆಪದಲ್ಲಿ ಮನಸ್ಸಿಗೆ ಬಂದ ಹಾಗೆ ನೆಲದ ಮೇಲೆ ಚೆಲ್ತಾ ಇದ್ದಾರೆ ಹಾಲನ್ನು. ಈ ಒಂದು ಹನಿ ನೀರಿಗೂ ಈ ಹಾಲಿಗೂ ಗತಿಯಿಲ್ಲದೆ ಅದೆಷ್ಟೋ ಜೀವಗಳು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಮಲಗ್ತಾ ಇದ್ದಾವೆ. ಆದರೆ ಇವರಿಗೆ ಮಾತ್ರ ಅದ್ಯಾವುದು ಕೂಡ ಗೊತ್ತಿಲ್ಲ. ಮನಸ್ಸಿಗೆ ಬಂದಾಗ ಆಟ ಆಡ್ತಿದ್ದಾರೆ, ಮನಸ್ಸಿಗೆ ಬಂದಂಗೆ ಶೋಕಿ ಮಾಡ್ತಾ ಇದ್ದಾರೆ. ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಜನರಿಗೆ ಸ್ಪಂದಿಸಬೇಕಾದವರು, ಜನರ ಸಮಸ್ಯೆಗಳನ್ನು ಆಲಿಸಬೇಕಾದಂಥ ಜನಪ್ರತಿನಿಧಿಗಳು, ಆದರೆ ಅದ್ಯಾವುದು ಕೂಡ ಗೊತ್ತಿಲ್ಲ ಇವರಿಗೆ. ಗೆದ್ದ ತಕ್ಷಣವೇ ಈ ರೀತಿಯಾಗಿ ಮಾಡೋರು ಮುಂದಿನ ದಿನಗಳಲ್ಲಿ ಏನೇನು ಆಟ ಆಡ್ತಾರೋ ಆ ದೇವರೇ ಬಲ್ಲ.